2024 ಲೋಕಸಭಾ ಚುನಾವಣೆಯ ಸುಸಂದರ್ಭದಲ್ಲಿ, ಚುನಾವಣೆ ಎದುರಿಸತಕ್ಕಂಥ ಸಂದರ್ಭದಲ್ಲಿ ನಾವೆಲ್ಲರೂ ಕೂಡ ಸೇರಿದ್ದೇವೆ. ಭಾರತೀಯ ಜನತಾ ಪಾರ್ಟಿ ವತಿಯಿಂದ ಮಾಧ್ಯಮ ಕೇಂದ್ರದ ಒಂದು ಉದ್ಘಾಟನೆ, ಚುನಾವಣೆ ಸಂದರ್ಭದಲ್ಲಿ ಯಾಕೆ ಮಾಧ್ಯಮ ಕೇಂದ್ರದ ಉದ್ಘಾಟನೆ ಅಂತೇಳಿ ತಮ್ಮಲ್ಲಿ ಪ್ರಶ್ನೆ ಬರಬಹುದು. ತಮ್ಮೆಲ್ಲರೂ ಕೂಡ ತಿಳಿದಿದೆ, ಪ್ರಜಾಪ್ರಭುತ್ವದಲ್ಲಿ ಶಾಸಕಾಂಗ, ಕಾರ್ಯಾಂಗ ಮತ್ತು ನ್ಯಾಯಾಂಗ, ಶಾಸಕಾಂಗ, ಕಾರ್ಯಾಂಗ ಮತ್ತು ನ್ಯಾಯಾಂಗಕ್ಕೆ ಎಷ್ಟು ಪ್ರಾಮುಖ್ಯತೆ ಇದೆಯೋ ಮಾಧ್ಯಮ ರಂಗಕ್ಕೂ ಕೂಡ ಅಷ್ಟೇ ಪ್ರಾಮುಖ್ಯತೆ ಇರ್ತಕ್ಕಂಥದ್ದು. ಪ್ರಜಾಪ್ರಭುತ್ವದ ನಾಲ್ಕನೇ ಅಂಗವತ್ತು ಮಾಧ್ಯಮ ರಂಗವತ್ತು ಪರಿವರ್ತನೆ ಆಗಿರ್ತಕ್ಕಂಥದ್ದು ಪ್ರಜಾಪ್ರಭುತ್ವಕ್ಕೆ ಒಂದು ದೊಡ್ಡ ಶಕ್ತಿಯನ್ನು ಕೊಟ್ಟಿರ್ತಕ್ಕಂಥದ್ದು. ಸಹಜವಾಗಿನೇ ಚುನಾವಣೆ ಸಂದರ್ಭದಲ್ಲಿ ಪತ್ರಿಕಾ ಹಾಗೂ ಮಾಧ್ಯಮ ರಂಗಕ್ಕೆ ಇನ್ನೂ ಹೆಚ್ಚು ಪ್ರಾಮುಖ್ಯತೆ ಇರ್ತದೆ. ಇಂಥ ಸಂದರ್ಭದಲ್ಲಿ ರಾಜ್ಯದ ಭಾರತೀಯ ಜನತಾ ಪಾರ್ಟಿ ವತಿಯಿಂದ ನಾವೊಂದು ಮಾಧ್ಯಮ ಕೇಂದ್ರ, ಮೀಡಿಯಾ ಸೆಂಟರ್ನ ಇವತ್ತು ಉದ್ಘಾಟನೆ ಮಾಡಿದ್ದೀವಿ. ಮಾಧ್ಯಮಗಳು ನಿರಂತರವಾಗಿ ಸುದ್ದಿ ಪ್ರಸಾರ ಮಾಡೋದಕ್ಕೆ ಅನುಕೂಲ ಆಗಬೇಕು, ಅನುವು ಆಗಬೇಕು. ಹಾಗಾಗಿ ಇವತ್ತು ಈ ಒಂದು ಮಾಧ್ಯಮ ಕೇಂದ್ರದಲ್ಲಿ ಅತ್ಯಾಧುನಿಕ ವ್ಯವಸ್ಥೆ, ವೈಫೈ ಇರ್ಬೋದು ಮತ್ತೆ ಎಲ್ಲ ಮೂಲಭೂತ ಸೌಕರ್ಯಗಳು ಇರ್ತಕ್ಕಂಥ ಒಂದು ವ್ಯವಸ್ಥಿತವಾಗಿರ್ತಕ್ಕಂಥ ಒಂದು ಮಾಧ್ಯಮ ಕೇಂದ್ರವನ್ನು ನಾವು ಉದ್ಘಾಟನೆ ಮಾಡಿದ್ದೇವೆ. ನಮ್ಮ ರಾಷ್ಟ್ರೀಯ ನಾಯಕರು ಯಾರೇ ಬಂದರೂ ಸಹ ಈ ಮಾಧ್ಯಮ ಕೇಂದ್ರಕ್ಕೆ ಭೇಟಿಯನ್ನು ಕೊಡ್ತಾರೆ. ಪತ್ರಿಕಾಗೋಷ್ಠಿಗಳು ಏನೇ ಇದ್ರೂ ಸಹ ಅಧಿಕೃತವಾಗಿ ಇದೇ ಮಾಧ್ಯಮ ಕೇಂದ್ರದಿಂದ, ಮೀಡಿಯಾ ಸೆಂಟರ್ನಿಂದ ಆಗ್ತಕ್ಕಂಥದ್ದು. ಚುನಾವಣೆ ಫಲಿತಾಂಶ ಪ್ರಕಟ ಆಗುವ ತನಕನೂ ಕೂಡ ಈ ಕೇಂದ್ರ ಚಟುವಟಿಕೆಗಳು ನಿರಂತರವಾಗಿರ್ತದೆ. ಹಾಗಾಗಿ ಈ ವ್ಯವಸ್ಥೆಗಳನ್ನ ನಮ್ಮ ಎಲ್ಲ ಪತ್ರಿಕಾ ಮಾಧ್ಯಮದ ಸ್ನೇಹಿತರು ಇದನ್ನ ಸದುಪಯೋಗ ಪಡಿಸ್ಕೊಳ್ಬೇಕು ಅಂತೇಳಿ ಸಂದರ್ಭದಲ್ಲಿ ನಾನು ವಿನಂತಿಯನ್ನು ಮಾಡ್ತಾ ಮತ್ತೊಮ್ಮೆ ಮೋದಿ ಸರ್ಕಾರ, ಇದು ಕೇವಲ ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತರ ಒಂದು ಆಶಯ ಅಲ್ಲ, ರಾಜ್ಯದ ಮತ್ತು ದೇಶದ ಪ್ರತಿಯೊಬ್ಬ ಜವಾಬ್ದಾರಿಯುತ ನಾಗರಿಕ ಮತದಾರರು ನರೇಂದ್ರ ಮೋದಿ ಜಿಯವರ ಕಳೆದ 10 ವರ್ಷಗಳ ಒಂದು ಕಾರ್ಯವೈಖರಿ, ಅವರ ಆಡಳಿತದ ವೈಖರಿ, ಕೇಂದ್ರದ ಭಾರತೀಯ ಜನತಾ ಪಾರ್ಟಿ ಸರ್ಕಾರ, ಎನ್ಡಿಎ ಸರ್ಕಾರ, ನರೇಂದ್ರ ಮೋದಿಜಿಯವರು ಕೊಟ್ಟಿರ್ತಕ್ಕಂಥ ಜನಪರ ಯೋಜನೆಗಳು ಇದೆಲ್ಲರ ಪರಿಣಾಮ ಏನು ಅಂತ ಹೇಳಿದ್ರೆ, ಕೇಂದ್ರದಲ್ಲಿ ಭಾರತೀಯ ಜನತಾ ಪಾರ್ಟಿ ಸರ್ಕಾರ, ಮೋದಿಜಿ ನೇತೃತ್ವದ ಸರ್ಕಾರ ಬಂದು 10 ವರ್ಷಗಳು ಕಳೆದರೂ ಸಹ ನರೇಂದ್ರ ಮೋದಿಜಿಯವರ ಜನಪ್ರಿಯತೆ ಇನ್ನೂ ಕೂಡ ಉತ್ತಂಗಕ್ಕೆ ಏರಿರ್ತಕ್ಕಂಥದ್ದು. ಅಂದ್ರೆ ದಿಸ್ ಇಸ್ ಫಸ್ಟ್ ಆಫ್ ಇಟ್ಸ್ ಕೈಂಡ್. ಈವನ್ ಆಫ್ಟರ್ 10 ಇಯರ್ಸ್ ಆಫ್ ಬಿಜೆಪಿ ಟೆನ್ಯೂರ್, ಎನ್ಡಿಎ ಟೆನ್ಯೂರ್ ಇನ್ ದ ಸೆಂಟರ್, ದಿ ಪಾಪ್ಯುಲಾರಿಟಿ ಆಫ್ ಅವರ್ ಪ್ರೈಮ್ ಮಿನಿಸ್ಟರ್ ನರೇಂದ್ರ ಮೋದಿ ಜಿ ಹ್ಯಾಸ್ ಗಾನ್ ಅಪ್. ಅದರ ಅರ್ಥ ಈ ದೇಶದ ಜನತೆ ನರೇಂದ್ರ ಮೋದಿ ಜಿಯವರ ನಾಯಕತ್ವವನ್ನ ಮೆಚ್ಕೊಂಡಿದ್ದಾರೆ, ನರೇಂದ್ರ ಮೋದಿ ಜಿಯವರ ನಾಯಕತ್ವವನ್ನು ಒಪ್ಕೊಂಡಿದ್ದಾರೆ, ನರೇಂದ್ರ ಮೋದಿಜಿಯವರು ಬಿಜೆಪಿ ಸರ್ಕಾರದ ಯೋಜನೆಗಳು ಮನೆ ಮನೆಗೆ ತಲುಪಿದೆ ಅಂತಕ್ಕಂಥದ್ದು ಸ್ಪಷ್ಟವಾಗಿ ಗೋಚರ ಆಗ್ತದೆ. ನರೇಂದ್ರ ಮೋದಿಜಿಯವರ ಸಂಕಲ್ಪ ಏನು, ನಮ್ಮ ದೇಶವನ್ನ ಅಭಿವೃದ್ಧಿ ಹೊಂದಿರ್ತಕ್ಕಂಥ ದೇಶವನ್ನಾಗಿ ಪರಿವರ್ತನೆ ಮಾಡಬೇಕು ಅನ್ನೋ ಒಂದು ಸಂಕಲ್ಪ ಇಟ್ಕೊಂಡು ಇವತ್ತೇನು ಕೇಂದ್ರದಲ್ಲಿ ಭಾರತೀಯ ಜನತಾ ಪಾರ್ಟಿ ಸರ್ಕಾರ ಇವತ್ತು ಜನಪರ ಯೋಜನೆಗಳನ್ನು ನೀಡಿದೆ. ಹಾಗಾಗಿನೇ ನರೇಂದ್ರ ಮೋದಿಜಿ ಮತ್ತೊಮ್ಮೆ ಅಂತಕ್ಕಂಥ ಘೋಷಣೆ ಇಡೀ ದೇಶಾದ್ಯಂತ ಕೇಳ್ತಾ ಇರ್ತಕ್ಕಂಥದ್ದು. ವಿಶೇಷವಾಗಿ ನಮ್ಮ ಕರ್ನಾಟಕ, ದಕ್ಷಿಣ ಭಾರತದಲ್ಲಿ ಭಾರತೀಯ ಜನತಾ ಪಾರ್ಟಿಗೆ ಒಂದು ಹೆಬ್ಬಾಗಿಲು ಅಂತ ಹೇಳಿದ್ರೆ ಹೆಬ್ಬಾಗಿಲು ಕರ್ನಾಟಕ.
ದಕ್ಷಿಣ ಭಾರತ ಬಿಜೆಪಿಯ ಒಂದು ಹೆಬ್ಬಾಗಿಲು ಕರ್ನಾಟಕ ಎಂಬುದನ್ನು ನಾವು ಮತ್ತೆ ಸಾಬೀತು ಮಾಡಬೇಕಾಗಿದೆ.